ನೆಚ್ಚಿನ ನಾಯಕರಂತ ಕುಮಾರಸ್ವಾಮಿ ಅವರೇ ರಾಜ್ಯ ಅಧ್ಯಕ್ಷತ್ವ ನನ್ನ ಹಿರಿಯರು ನನ್ನ ಆತ್ಮೀಯರಾದ ಸಿಎಂ ಇಬ್ರಾಹಿಂ ಸಾಹೇಬರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ ನನ್ನ ಸಹೋದರತ್ತಾದಂಥ ಸರ್ವಣ ಅವರೇ ಎಲ್ಲ ಮಾಧ್ಯಮ ಮಿತ್ರರೇ ನಾನು ಇವತ್ತು ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಬಿಟ್ಟು ಬಂದಿದ್ದೀನಿ ಯಾಕೆ ಅಂದ್ರೆ ರಾಜಕಾರಣದಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ ಅಂದ್ರೆ ಯಾವ ಪಕ್ಷನೂ ಉಳಿಯಲ್ಲ ಸಣ್ಣ ಸಣ್ಣ ಸಮುದಾಯಗಳು ಯಾರೋ ಕೊಡಬಾರದು ಅಂತಿಲ್ಲ 197 ಕಮ್ಯುನಿಟಿಗೂ ಕೊಡಲಿಲ್ಲ ರೆಪ್ರೆಸೆಂಟೇಷನ್ ಅದೊಂದು ಕಾರಣಕ್ಕೆ ಬಂದಿದ್ದೀನಿ ಕುಮಾರಣ್ಣ ಅವರು ಒಳ್ಳೆತನಕ್ಕೆ ನನಗೂ ಕುಮಾರಣ್ಣ ಅವರಿಗಿಂತ ಜಾಸ್ತಿ ದೊಡ್ಡವರೇ ನನಗೆ ತುಂಬಾ ಪ್ರೀತಿ ನಾನು ಅವ್ರ ಮನೆ ಮಗನಾಗಿ ಬೆಳೆದವನು ಅದರಿಂದ ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ ಚಿತ್ರದಲ್ಲಿ 4 ಗೆದ್ದೇ ಗೆಲ್ತೀವಿ ಇನ್ನೊಂದ್ಸರಿ ಮುಖ್ಯಮಂತ್ರಿ ಕುಮಾರಣ್ಣನ ನಾವು ಅಂತೂ ರೆಡಿ ಇದೀವಿ ನೀವ್ ಏನ್ ಹೇಳ್ತೀರಿ ಹೇಳಿ ಈ ಸರಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಾಣೆ ಆಗೈತೆ ಚಿತ್ರದುರ್ಗದಲ್ಲಿ ಎಲ್ಲಾ ಕಡೆನೂ 4 ಮಿನಿಮಮ್ ಗೆಲ್ತೀವಿ ದಾವಣಗೆರೆನೂ ಒಂದ್ 2 ಗೆಲ್ತೀವಿ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಮಾಡಿದ್ರೆ ನಮ್ಮ ಹೋರಾಟ ಸೋಷಿಯಲ್ ಜಸ್ಟಿಸ್ ಶುಡ್ ಬಿ ಗಿವನ್ ಟು ಎವ್ರಿಬಡಿ ಅದೊಂದೇ ಒಂದ್ ಕಾರಣಕ್ಕೆ ಬಂದಿದೆ ಹೊರತು ನನಗೆ ಅಧಿಕಾರದ ಬಗ್ಗೆ ಆಗ್ಲಿ ಇನ್ನೇನೋ ಮಾಡಬೇಕು ಅಂತ ಬಂದವನಲ್ಲ ನಾನು ನಿಮ್ಮ ಮನೆ ಮಗನಾಗಿ ಕಾರ್ಯಕರ್ತನಾಗಿ ಈ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ ಕುಮಾರಣ್ಣ ದೇವೇಗೌಡರು ಸಾಹೇಬರು ಏನ್ ಹೇಳ್ತಾರೆ ಅದ್ರ ಪರ ನಾನು ನಡ್ಕೊಂಡು ಹೋಗ್ತೀನಿ ಆಗ್ಬೋದಾ ಸರ್ ಬೈಕೋಬೇಡ್ರಿ ಎಂಬಲ್ಲಿ ಅಲ್ಲಿ ಇಲ್ಲಿಲ್ಲ ಕುಮಾರಣ್ಣ ಏನ್ ಹೇಳ್ತಾರೆ ಅದ್ ಕೇಳೋದಷ್ಟೇ ನಾನು ಯಾವ ಪಾರ್ಟಿಲಿ ಇದ್ರು ಆ ಪಾರ್ಟಿ ಲಾಯಲ್ ಕಾಂಗ್ರೆಸ್ ಇದ್ದಾಗೂ ಲಾಯಲ್ ಕೆಲಸ ಮಾಡಿದ್ದೀನಿ ದಳದಲ್ಲಿ ಇದ್ದಾಗೂ ಲಾಯಲ್ ಕೆಲಸ ಮಾಡ್ತೀನಿ ಏನು ನಾನು ಅದು ಕಮಿಟ್ಮೆಂಟ್ ನಂದು ಯಾವತ್ತೂ ಬಿಟ್ಟು ಹೋಗಲ್ಲ ನನ್ಗೆ ಜಾಸ್ತಿ ಏನು ಅಂದ್ರೆ ನನ್ನ ಜಿಲ್ಲೆ ಜನನೇ ದೊಡ್ಡವ್ರು ನನ್ಗೆ ಚಿತ್ರದುರ್ಗ ಜಿಲ್ಲೆ ಜನರು ನನ್ನ ಬೆಳೆಸೋರೆ ಅವತ್ತೇನಾದ್ರು ಯೋಚನೆ ಮಾಡಿ ಆಗ್ಬೋದಾ ಸರ್ ಥ್ಯಾಂಕ್ ಯು ಇಷ್ಟು ಸಹಾಯ ಮಾಡಿದ್ಕೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂತ ಕುಮಾರಣ್ಣವ್ರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು.